ರಾಹುಲ್ ಗಾಂಧಿ ಪ್ರಧಾನಿ ಕನಸು ತಿರುಕನ ಕನಸು ಎಂದಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ತಿರುಗೇಟು ನೀಡಿದ್ದಾರೆ. ಯಡಿಯೂರಪ್ಪ ಬಾಲಿಶತನದ ಹೇಳಿಕೆ ನೀಡಿದ್ದಾರೆ. ರಾಜೀವ್ ಗಾಂಧಿ ಎಷ್ಟು ವಯಸ್ಸಿಗೆ ಪಿಎಂ ಆದ್ರು ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ ಅಂತ ಹೇಗೆ ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಹಗರಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ, ಮೊದಲು ದಾಖಲೆ ಬಿಡುಗಡೆ ಮಾಡಲಿ ಎಂದು ಸವಾಲೆಸಿದರು. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ದಿನೇಶ್ ಗುಂಡೂರಾವ್, ರಾಹುಲ್ ಗಾಂಧಿ ಪ್ರಧಾನಿ ಆಗೋದನ್ನ ನಾವು ಕೂಡ ಕಾಯ್ತಿದ್ದೀವಿ, ಯಡಿಯೂರಪ್ಪ ಸಿಎಂ ಆಗುವ ಕನಸು ಕಂಡಿದ್ದಾರೆ, ಬಿಎಸ್ವೈ ಅವರಿಗೂ ಶುಭ ಕೋರ್ತೀನಿ ಅಂದರು. ಯಡಿಯೂರಪ್ಪನವರ ಅವ್ರಿಗೇನು ಹೇಳಬೇಕಾಗತ್ತೆ, ಬಾಲಿಶವಾದಂಥ ಹೇಳಿಕೆ ಅದು, ಬಾಲಿಶವಾದಂಥ ಹೇಳಿಕೆ. ಯಡಿಯೂರಪ್ಪ ಅವ್ರಿಗೆ ಇಷ್ಟೊಂದು ವರ್ಷ ರಾಜಕಾರಣದಲ್ಲಿ, ರಾಜೀವ್ ಗಾಂಧಿ ಎಷ್ಟನೇ ವಯಸ್ಸಿಗಾದದ್ದು ಪ್ರಧಾನಮಂತ್ರಿ, ಈ ದೇಶಕ್ಕೆ ಎಷ್ಟನೇ ವಯಸ್ಸಿಗಾದದ್ರಿ, ರಾಹುಲ್ ಗಾಂಧಿ ಯಾಕಾಗಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು? ಇವ್ರು 150 ಮಿಷಿನ್ 150 ಆಗ್ಬಿಡ್ತಾರ?